हाय ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವರ್ಲ್ಡ್ ಟಾಪ್ 10 ರಿಚೆಸ್ಟ್ ಪರ್ಸನ್ಸ್ ಲಿಸ್ಟ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಫೋರ್ಬ್ಸ್ ಬಿಡುಗಡೆ ಮಾಡಿರುವ ರಿಯಲ್ ಟೈಮ್ ಇಂಡೆಕ್ಸ್ ನಿಂದ ತೆಗೆದುಕೊಳ್ಳಲಾಗಿದೆ. ಇದು ಜುಲೈ 2020 ನೆಟ್ವರ್ತ್ ಬೇಸ್ನ ಅಧಿಕೃತ ಮಾಹಿತಿಯಾಗಿದೆ. ಲ್ಯಾರಿ ಪೇಜ್ ರವರು ಅಮೆರಿಕಾದ ಕಂಪ್ಯೂಟರ್ ವಿಜ್ಞಾನಿ ಮತ್ತು ಗೂಗಲ್ ಪೇರೆಂಟ್ ಕಂಪನಿಯಾದ ಆಲ್ಫಾಬೆಟ್ ಇಂಕ್ ಕಂಪನಿಯ ಸಿಇಒ. ಇವರ ಒಟ್ಟು ಆಸ್ತಿ ಮೌಲ್ಯ 69.7 ಬಿಲಿಯನ್ ಡಾಲರ್. ನಮ್ಮ ಭಾರತದ ಕರೆನ್ಸಿಯಲ್ಲಿ ಹೇಳಬೇಕಂದ್ರೆ 519,000 ಕೋಟಿಗೂ ಅಧಿಕ. ಪ್ರಸ್ತುತ ಇವರ ವಯಸ್ಸು 47 ವರ್ಷಗಳು. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ. ಲ್ಯಾರಿ ಎಲಿಸನ್ ರವರು ಅಮೆರಿಕದ ಉದ್ಯಮಿ ಹಾಗೂ ಒರಾಕಲ್ ಸಂಸ್ಥೆಯ ಸಹಸ್ಥಾಪಕ ಮತ್ತು ಸಿಇಒ ಆಗಿದ್ದಾರೆ. ಒರಾಕಲ್ ಕಂಪನಿ ಪ್ರಪಂಚದ 2ನೇ ಅತಿದೊಡ್ಡ ಸಾಫ್ಟ್ವೇರ್ ಉತ್ಪಾದನಾ ಸಂಸ್ಥೆಯಾಗಿದೆ. ಇವರ ಪ್ರಸ್ತುತ ಆಸ್ತಿ ಮೌಲ್ಯ 71.9 ಬಿಲಿಯನ್ ಡಾಲರ್ಸ್, ಅಂದರೆ 538,000 ಕೋಟಿಗೂ ಅಧಿಕ. ಪ್ರಸ್ತುತ ಇವರ ವಯಸ್ಸು 75 ವರ್ಷಗಳು. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದ್ದಾರೆ. ವಾರನ್ ಬಫೆಟ್ ರವರನ್ನು ಅಮೆರಿಕಾದಲ್ಲಿ ಒಮಾಹಾದ ವೇದಾಂತಿ ಎಂದು ಕರೆಯಲಾಗುತ್ತೆ. ಅವರು ಅಮೆರಿಕಾದ ಖ್ಯಾತ ಹೂಡಿಕೆದಾರ, ಉದ್ಯಮಿ ಹಾಗೂ ಲೋಕೋಪಕಾರಿ. ಇವರು ಇತಿಹಾಸದ ಅತ್ಯಂತ ಯಶಸ್ವಿ ಹೂಡಿಕೆದಾರರಾಗಿದ್ದು ಬರ್ಕ್ಷೈರ್ ಆತ್ವೆ ಎಂಬ ಕಂಪನಿಯ ಅಗ್ರ ಷೇರುದಾರರು ಮತ್ತು ಸಿಇಒ ಆಗಿದ್ದಾರೆ. ಪ್ರಸ್ತುತ ಇವರ ಆಸ್ತಿ ಮೌಲ್ಯ 72 ಬಿಲಿಯನ್ ಡಾಲರ್ಸ್, ಅಂದರೆ 539,000 ಕೋಟಿಗೂ ಅಧಿಕ. ಇವರ ಪ್ರಸ್ತುತ ವಯಸ್ಸು 89 ವರ್ಷಗಳು. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದ್ದಾರೆ. ಸ್ಟೀವ್ ಬಾಲ್ಮರ್ ಅಮೆರಿಕದ ಉದ್ಯಮಿ ಮತ್ತು ಹೂಡಿಕೆದಾರರಾಗಿದ್ದು 2000ರಿಂದ 2014ರವರೆಗೆ ಮೈಕ್ರೋಸಾಫ್ಟ್ನ ಸಿಇಒ ಆಗಿದ್ದರು. ಪ್ರಸ್ತುತ ಅವರು ಲಾಸ್ ಏಂಜಲ್ಸ್ ಕ್ಲಿಪ್ಪರ್ಸ್ ಎಂಬ ಕಂಪನಿಯ ಮಾಲೀಕರಾಗಿದ್ದಾರೆ. ಇವರ ಒಟ್ಟು ಆಸ್ತಿ ಮೌಲ್ಯ 72.5 ಬಿಲಿಯನ್ ಡಾಲರ್ಸ್, ಅಂದರೆ ಭಾರತದ ಕರೆನ್ಸಿಯಲ್ಲಿ 540,000 ಕೋಟಿಗೂ ಅಧಿಕ. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದ್ದಾರೆ. ಮುಕೇಶ್ ಅಂಬಾನಿ, ಇವರು ಭಾರತದಲ್ಲಿ ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿನೇ. ಇವರು ಭಾರತದ ಪ್ರಮುಖ ಉದ್ಯಮಿ, ಪೆಟ್ರೋಲ್ ರಾಜಕುಮಾರನೆಂದು ಪ್ರಸಿದ್ಧರಾಗಿದ್ದಾರೆ. ಇವರು ಧೀರುಭಾಯ್ ಅಂಬಾನಿ ಅವರ ಸುಪುತ್ರ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಮತ್ತು ಅತಿದೊಡ್ಡ ಷೇರುದಾರ. ಈ ಸಂಸ್ಥೆಯು ಮುಖ್ಯವಾಗಿ ಸಂಸ್ಕರಣೆ, ಪೆಟ್ರೋಕೆಮಿಕಲ್ಸ್ ಮತ್ತು ತೈಲ ಅನಿಲ ಕ್ಷೇತ್ರದಲ್ಲಿ ವ್ಯವಹರಿಸುತ್ತದೆ. ಪ್ರಸ್ತುತ ಇವರ ಒಟ್ಟು ಆಸ್ತಿ ಮೌಲ್ಯ 73.6 ಬಿಲಿಯನ್ ಡಾಲರ್ಸ್, ಅಂದರೆ ಭಾರತದ ಕರೆನ್ಸಿಯಲ್ಲಿ 548,000 ಕೋಟಿಗೂ ಅಧಿಕ. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯ ಟಾಪ್ 10 ಜನರಲ್ಲಿ ಸ್ಥಾನ ಪಡೆದಿರುವ ಏಷ್ಯಾದ ಏಕೈಕ ವ್ಯಕ್ತಿ. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಎಲಾನ್ ಮಸ್ಕ್ ರವರು ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ನ ಸಿಇಒ ಆಗಿದ್ದಾರೆ. ಇವರ ಪ್ರಸ್ತುತ ಆಸ್ತಿ ಮೌಲ್ಯ 74.2 ಬಿಲಿಯನ್ ಡಾಲರ್ಸ್, ಅಂದರೆ ಭಾರತದ ಕರೆನ್ಸಿಯಲ್ಲಿ 553,000 ಕೋಟಿಗೂ ಅಧಿಕವಾಗಿದೆ. ಇವರು ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದವರಾಗಿದ್ದಾರೆ. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಮಾರ್ಕ್ ಜುಕರ್ಬರ್ಗ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಪರಿಚಯವಿದೆ. ಇವರು ಜನಪ್ರಿಯ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನ ಸಂಸ್ಥಾಪಕರು ಹಾಗೂ ವಾಟ್ಸಪ್, ಇನ್ಸ್ಟಾಗ್ರಾಮ್ನ ಮಾಲೀಕರಾಗಿದ್ದಾರೆ. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಇವರು ತಮ್ಮ ಪತ್ನಿಯಾದ ಪ್ರಿಸ್ಕಿಲಾ ಚಾನ್ ಜೊತೆಗೂಡಿ ಒಂದು ಟ್ರಸ್ಟ್ನ ಮೂಲಕ ಅನೇಕ ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ. ಇವರ ಪ್ರಸ್ತುತ ಆಸ್ತಿ ಮೌಲ್ಯ 90 ಬಿಲಿಯನ್ ಡಾಲರ್ಸ್, ಅಂದರೆ ಭಾರತದ ಕರೆನ್ಸಿಯಲ್ಲಿ 673,000 ಕೋಟಿಗೂ ಅಧಿಕ. ಬಿಲ್ಗೇಟ್ಸ್, ಚಿಕ್ಕ ಮಕ್ಕಳಿಗೂ ಗೊತ್ತಿರುವ ಹೆಸರೆಂದರೆ ಅದು ಬಿಲ್ಗೇಟ್ಸ್. ಅಮೆರಿಕದ ಪ್ರಭಾವಿ ಉದ್ಯಮಿ ಇವರು. ವಾಷಿಂಗ್ಟನ್ನ ಸಿಯಾಟಲ್ನಲ್ಲಿ ಹುಟ್ಟಿ ಬೆಳೆದ ಬಿಲ್ಗೇಟ್ಸ್ ಮೈಕ್ರೋಸಾಫ್ಟ್ ಎಂಬ ದೈತ್ಯ ಸಾಫ್ಟ್ವೇರ್ ಕಂಪನಿಯನ್ನು ಬಾಲ್ಯ ಸ್ನೇಹಿತ ಪಾಲ್ ಅಲೆನ್ ಅವರೊಂದಿಗೆ 1975ರಲ್ಲಿ ಸ್ಥಾಪಿಸ್ತಾರೆ. ಇವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. 2000ನೇ ಇಸವಿಯಲ್ಲಿ ಸಿಇಒ ಹುದ್ದೆಯಿಂದ ಕೆಳಗಿಳಿದ ಬಿಲ್ಗೇಟ್ಸ್ ಪತ್ನಿಯಾದ ಮೆಲಿಂಡಾ ಗೇಟ್ಸ್ ಅವರ ಜೊತೆಗೂಡಿ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಇದರ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಇವರ ಪ್ರಸ್ತುತ ಆಸ್ತಿ ಮೌಲ್ಯ 113 ಬಿಲಿಯನ್ ಡಾಲರ್ಸ್, ಅಂದರೆ
ನಮ್ಮ ಭಾರತದ ಕರೆನ್ಸಿಯಲ್ಲಿ 840,000 ಕೋಟಿಗೂ ಅಧಿಕ. ಬರ್ನಾರ್ಡ್ ಆರ್ನಾಲ್ಟ್ ಅಂಡ್ ಫ್ಯಾಮಿಲಿ ವಿಶ್ವದ ಅತಿದೊಡ್ಡ ಐಷಾರಾಮಿ ಸರಕುಗಳ ಕಂಪನಿಯಾದ LVMH ನ ಅಧ್ಯಕ್ಷರು ಮತ್ತು ಸಿಇಒ ಆಗಿರುವ ಬರ್ನಾರ್ಡ್ ಆರ್ನಾಲ್ಟ್ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. 70 ವರ್ಷದ ಆರ್ನಾಲ್ಟ್ಗೆ 5 ಜನ ಮಕ್ಕಳಿದ್ದು ಅವರೂ ಸಹ LVMH ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪ್ರಸ್ತುತ ಅವರ ಆಸ್ತಿ ಮೌಲ್ಯ $114 ಮಿಲಿಯನ್ ಅಂದರೆ ಭಾರತದ ಕರೆನ್ಸಿಯಲ್ಲಿ 850,000 ಕೋಟಿಗೂ ಅಧಿಕ. ಇವರು ಫ್ರಾನ್ಸ್ ದೇಶದವರಾಗಿದ್ದಾರೆ. ಜೆಫ್ ಬೇಜೋಸ್ ಪ್ರಪಂಚದ ದೈತ್ಯ ಇ ಕಾಮರ್ಸ್ ವೆಬ್ಸೈಟ್ ಆದ ಅಮೆಜಾನ್ನ ಸಿಇಒ ಜೆಫ್ ಬೇಜೋಸ್ 1994ರಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ನಲ್ಲಿರುವ ತನ್ನ ಗ್ಯಾರೇಜ್ನಿಂದ ಇ ಕಾಮರ್ಸ್ ಕೊಲೋಸಸ್ ಅಮೆಜಾನ್ ಅನ್ನು ಸ್ಥಾಪಿಸುತ್ತಾರೆ. 2017ರಲ್ಲಿ ಬಿಲ್ಗೇಟ್ಸ್ರನ್ನು ಹಿಂದಿಕ್ಕಿದ ಜೆಫ್ ಬೇಜೋಸ್ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಅವರ ಒಟ್ಟು ಆಸ್ತಿ ಮೌಲ್ಯ $189 ಬಿಲಿಯನ್. ನಮ್ಮ ಭಾರತದ ಕರೆನ್ಸಿಯಲ್ಲಿ ಹೇಳಬೇಕಂದ್ರೆ 13 ಲಕ್ಷ ಕೋಟಿಗೂ ಅಧಿಕ. ಇವರ ಪ್ರಸ್ತುತ ವಯಸ್ಸು 56 ವರ್ಷಗಳು. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.